ನಾಡಹಬ್ಬ ದಸರಾ ಮಹೋತ್ಸವದ ಹಿನ್ನೆಲೆ ನಗರದ ಜೆಕೆ ಮೈದಾನದಲ್ಲಿ ಕೃಷಿ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಲು ಸಚಿವ ಮಾಧುಸ್ವಾಮಿ ಗೈರಾದ ಹಿನ್ನೆಲೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು. ಸಚಿವರಿಗೆ ಸಂಸದ ಪ್ರತಾಪ್ ಸಿಂಹ, ಶಾಸಕ ಎಲ್ ನಾಗೇಂದ್ರ ಸಾಥ್ ನೀಡಿದರು. ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ವಸ್ತು ಪ್ರದರ್ಶನದ ಮಳಿಗೆಗಳ ಬಳಿ ತೆರಳಿ ವಾಸ್ತವತೆ ವೀಕ್ಷಿಸಿದರು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಎನ್ ಮಲ್ಲಿಕ್ ನಡೆಸಿರುವಂತಹ ಸಾಕ್ಷಾತ್ ವರದಿ ಇಲ್ಲಿದೆ. ನವರಾತ್ರಿಯ ಮೂರನೇ ದಿನವಾದಂತಹ ಇವತ್ತು ಏನು ರೈತ ದಸರಾ ಕಾರ್ಯಕ್ರಮ ಉದ್ಘಾಟನೆ ಆಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಏನು ಕೋಟೆ ಆಂಜನೇಯ ದೇವಸ್ಥಾನದಿಂದ ಇದೀಗ ಚಾಲನೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು, ಅಲ್ಲಿಂದ ಮೆರವಣಿಗೆಯನ್ನು ಹೊರಟು ಏನೋ ನಗರದ ಜೆಕೆ ಮೈದಾನದವರೆಗೂ ಕೂಡ ಇದೀಗ ತಲುಪಿರ್ತಕ್ಕಂಥದ್ದು ಈಗ ಇಲ್ಲೂ ಕೂಡ ಒಂದು ಕೃಷಿ ಏನೋ ವಸ್ತು ಪ್ರದರ್ಶನವನ್ನು ಕೂಡ ಈಗಾಗಲೇ ಸಚಿವರಾಗಿರ್ತಕ್ಕಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಾಗಿರ್ಬೋದು ಮತ್ತು ಸಂಸದ ಪ್ರತಾಪ್ ಸಿಂಹ, ಶಾಸಕರಾದಂಥ ನಾಗೇಂದ್ರ ಅವರು ಕೂಡ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಮತ್ಸ್ಯ ಮೇಳವನ್ನು ಕೂಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ನೀವು ಈ ಒಂದು ದಸರಾ ಸಂದರ್ಭದಲ್ಲಿ ಏನೋ ಮೈಸೂರಿಗೆ ಬರುವಂತಹ ಸಾಕಷ್ಟು ಜನರು ಇರ್ಬೋದು ಅಥವಾ ರೈತರು ಇರ್ಬೋದು, ಈ ಒಂದು ಜೆಕೆ ಮೈದಾನಕ್ಕೆ ಎಂಟ್ರಿ ಕೊಟ್ಟರೆ ನಿಜಕ್ಕೂ ಕೂಡ ಸಾಕಷ್ಟು ವಿವಿಧ ರೀತಿಯಾದಂಥ ಮಳಿಗೆಗಳು ಕೃಷಿ ವಸ್ತು ಪ್ರದರ್ಶನ ಇರುವಂಥದ್ದು. ಈ ಒಂದು ಮಳಿಗೆಯಲ್ಲಿ ಎಲ್ಲ ಏನು ರೈತರಿಗೆ ಬೇಕಾಗುವಂತಹ ಅಥವಾ ಅವರಿಗೆ ಅನುಕೂಲವಾಗುವಂಥ ಮತ್ತು ಅವರಿಂದ ಉತ್ಪತ್ತಿಯಾಗುವಂಥ ವಸ್ತುಗಳಾಗಿರ್ಬೋದು ಅಥವಾ ಸಲಕರಣೆಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ವಿವಿಧ ತಳಿಯ ಪ್ರಾಣಿಗಳಾಗಿರ್ಬೋದು, ಅವರ ಒಂದು ಕೃಷಿ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಕೂಡ ಹೇಳುವಂತಹ ಒಂದು ಏನೋ ಆ ಯೋಜನೆಗಳ ಬಗ್ಗೆ ಸಾರುವಂತಹ ಸಾಕಷ್ಟು ಅಂಶಗಳನ್ನು ಕೂಡ ಇಲ್ಲಿ ಆ ಒಂದು ಮಳಿಗೆಯಲ್ಲಿ ಕೂಡ ವ್ಯಕ್ತಪಡಿಸಿರುವಂಥ ನೀವು ನೋಡ್ಬೋದು. ಏನೋ ಜೆಕೆ ಮೈದಾನದ ಈ ಒಂದು ಮಳಿಗೆಯಲ್ಲಿ ಕೂಡ ಸಾಕಷ್ಟು ಏನು ಈ ಒಂದು ಕೃಷಿ ವಸ್ತು ಪ್ರದರ್ಶನದಲ್ಲಿ ಅದರದಂಥ ಸಾಕಷ್ಟು ಮಳಿಗೆಗಳು ಕೂಡ ಇರುವಂಥದ್ದು. ಈ ಮಳಿಗೆಯಲ್ಲಿ ಏನು ಕೃಷಿ ರೈತರಿಗೆ ಬೇಕಾಗುವಂತಹ ಒಂದಷ್ಟು ವಿವಿಧ ಮಳಿಗೆಗಳು ಅಂತಂದರೆ ಅವರ ವಸ್ತು ಬಳಸುವಂತಹ ವಸ್ತುಗಳಾಗಿರ್ಬೋದು ಅಥವಾ ಬೀಜ ಉತ್ಪನ್ನತ ಆಗಿರ್ಬೋದು, ಅವರು ತಯಾರಿಸುವಂತಹ ಎಲ್ಲ ವಸ್ತುಗಳನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪಶುಪಾಲನೆ ಮತ್ತು ಪಶುಸಂಗೋಪನೆ ಇಲಾಖೆಯವರಿಂದಲೂ ಕೂಡ ಸಾಕಷ್ಟು ಮಳಿಗೆಗಳನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅವರ ಇಲಾಖೆಯಲ್ಲಿ ಬರುವಂತಹ ಕೆಲವು ಏನು ಅವರ ಒಂದು ಉತ್ಪಾದನಾ ವಸ್ತುಗಳಾಗಿರ್ಬೋದು ಅದನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು, ಬರುವಂತಹ ರೈತರಿಗೆ ಮತ್ತು ಜನರಿಗೆ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈ ಬಾರಿಯ ಒಂದು ಕೃಷಿ ದಸರಾದಲ್ಲೂ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು, ಬನ್ನಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ ಕೂಡ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತೇನೆ. ಸರ್, ಈ ಒಂದು ಮಳಿಗೆಯಲ್ಲಿ ವಿಶೇಷವಾಗಿ ಇಲ್ಲಿ ವಿವಿಧ ತಳಿಯ ಒಂದು ಆಡು ಮರಿಗಳನ್ನು ಕೂಡ ಇದ್ದಾವೆ, ಅದು ವಿದೇಶದಿಂದ ಬಂದಿರತಕ್ಕಂಥದ್ದಾಗಿರ್ಬೋದು, ಹೊರ ರಾಜ್ಯಗಳಿಂದ ಬಂದಿರ್ತಾರಾಗಿರ್ಬೋದು, ಅದರ ವಿಶೇಷತೆಗಳು ಏನು ಅಂತ ಸರ್? ಸರ್, ಇದು ಬಂದು ಶಿರೋಯಿ ಅಂತ ಹೇಳಿ ರಾಜಸ್ಥಾನ ಬ್ರೀಡ್, ಇದು ಶಿರೋಯಿ ಜಿಲ್ಲೆಗಳಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತೆ. ಇದು ಇದು ಒಂದು ವರ್ಷಕ್ಕೆ 40 kg ತೂಕ ಬರುತ್ತೆ. ಇದು ಮತ್ತು ಉದ್ದ ಕಿವಿ ಹೊಂದಿರುತ್ತೆ ಸರ್. ಇದು ಅತಿ ವೇಗವಾಗಿ ಬೆಳವಣಿಗೆ ಬರುತ್ತೆ ಇದು ಶಿರೋಯಿ ಅಂತ ಹೇಳ್ಬಿಟ್ಟು. ಮತ್ತು ಇದೆಲ್ಲ ಮಾಂಸಕ್ಕೋಸ್ಕರ ಸಾಕಂಥ ತಳಿಗಳು. ಇದು ಬಂದು ಸರ್ ಬೋಯರ್ ಅಂತ, ಇದು ಸೌತ್ ಆಫ್ರಿಕನ್ ಬ್ರೀಡು. ಇದು ಇದನ್ನ ಹೆಚ್ಚಾಗಿ ಜಾಸ್ತಿ ಮಾಂಸಕ್ಕೋಸ್ಕರನೇ ಸಾಕತಕ್ಕಂಥದ್ದು, ಮಾಂಸಕ್ಕೋಸ್ಕರನೇ ಸಾಕತಕ್ಕಂಥದ್ದು. ಮತ್ತು ಇದು ಅಷ್ಟೇ ಸರ್, ಇದು ಒಂದು ವರ್ಷಕ್ಕೆ 60-70 kg ತನಕ ಬರುತ್ತೆ. ಫಿಮೇಲ್ ಬಂದು ಒಂದು 45-50 ಬರುತ್ತೆ. ಇದನ್ನು ಅಷ್ಟೇ ಸರ್, ಮಾಂಸಕ್ಕೋಸ್ಕರನೇ ಜಾಸ್ತಿ ಸಾಕೋಂಥ ತಳಿ. ಮತ್ತು ಕಿವಿ, ಇದಕ್ಕೆ ಚಿಕ್ಕ ಕಿವಿ ಬರುತ್ತೆ, ದೇಹ ಮಾತ್ರ ತುಂಬ ದೊಡ್ಡ ಗಾತ್ರದ ದೇಹವನ್ನು ಹೊಂದಿರುತ್ತೆ ಸರ್. ಇದಿಷ್ಟು ಏನು ಇಲ್ಲಿ ವ್ಯವಸ್ಥಾಪಕರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಮಳಿಗೆಯಲ್ಲಿ ಈ ಒಂದು ಏನೋ ವಿವಿಧ ತಳಿಯ ಏನು ಆಡು ಮರಿಗಳೇನಿದ್ದಾವೆ ಇವನ್ನು ಜನರಿಗೆ ಪರಿಚಯಿಸೋದ್ರಿಂದ ನಾವು ಕೂಡ ಈ ರೀತಿಯ ತಳಿಗಳನ್ನು ಕೂಡ ಬೆಳೆಸ್ಬೋದು, ಹೆಚ್ಚಿನ ಸಂಪಾದನೆ ಕೂಡ ಮಾಡ್ಬೋದು ಮತ್ತು ರೈತರಿಗೆ ಇದೊಂದು ಲಾಭದಾಯಕ ಎನ್ನುವಂಥ ಮಾತುಗಳನ್ನು ಕೂಡ ತಿಳಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ನಿತಿನ್ ಅರಸ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಎಸ್ಟೇಟ್ ಟಿವಿ, ಮೈಸೂರು.